ಕಾರ್ಪೊರೇಷನ್ ಬಳಿ ಇರೋದನ್ನು ಗೊತ್ತುಪಡಿಸಿದ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಹೊರಿಸಿದ್ದು. ಅದೇ ರೀತಿ ಈ ಒಂದು 4ನೇ ತಾರೀಕು ನೋಟಿಫಿಕೇಶನ್ ಮಾಡಿ 24ನೇ ತಾರೀಕು ನೋಟಿಫಿಕೇಶನ್ ಮಾಡಿಸಿ ಈ ಥರ 4ನೇ ತಾರೀಕು ಎಲೆಕ್ಷನ್ ಮಾಡಿದ್ದೀರಿ, ನಿಮಗೆಲ್ಲ ಒಂದು ಚುನಾವಣೆ ವೇಳಾಪಟ್ಟಿಯನ್ನು ನೀಡಿ ನೋಟಿಫಿಕೇಶನ್ ಮಾಡಿದ್ವಿ. ಅದೇ ರೀತಿ ಇವತ್ತಿನ ದಿವಸ ಒಂದು ಚುನಾವಣೆ ದಿನಾಂಕ ನಿಗದಿಪಡಿಸಿದ್ದೀವಿ. ಆಮೇಲೆ 10ರಿಂದ 11 ನಾಮಿನೇಷನ್ಸ್ ಒಂದು ಟೈಮ್ ಇಟ್ಟಿದ್ವಿ. ಆ 10ರಿಂದ 11 ಗಂಟೆ ಟೈಮಲ್ಲಿ ಇಲ್ಲಿ ಶ್ರೀ ಕೃಷ್ಣಮೂರ್ತಿ ದಿವಿ ಕೃಷ್ಣಮೂರ್ತಿ ತನ್ನ ಪಿಳ್ಳಪ್ಪ ಅವರೊಬ್ಬರು ಮಾತ್ರ ಏಕೈಕ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತೆ 11ರಿಂದ 11 ಅವ್ರ ಮತ್ತೆ ಸ್ಕ್ರೂಟ್ನಿ ಕೂಡ ಮಾಡಿದ್ವಿ. ಅವರೆಲ್ಲ ಕ್ರಮಬದ್ಧವಾಗಿರೋದ್ರಿಂದ ಅವ್ರನ್ನ ಅಭ್ಯರ್ಥಿ ಕ್ರಮಬದ್ಧವಾಗಿದೆ ಅಂತ ನಾವು ಘೋಷಣೆ ಮಾಡಿದ್ವಿ. ಅದೇ ರೀತಿ 11:30 ರಿಂದ 11:35 ನಾಮಪತ್ರ ಹಿಂಪಡೆಯುವ ಒಂದು ಪ್ರಕ್ರಿಯೆ ಇತ್ತು. ಆ ಸಮಯವನ್ನು ದಾಟಿದ ಮೇಲೆ ಯಾರು ಹಿಂಪಡೆದಿರೋದ್ರೆ ಅವ್ರ ಮತ್ತು ಜೊತೆ ಏಕೈಕ ಅಭ್ಯರ್ಥಿ ಆಗಿರೋದ್ರಿಂದ ಅವರನ್ನ ಈ ಸಂದರ್ಭದಲ್ಲಿ ಈ ಒಂದು ಕೆಸರಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರೂ ಗುರುತಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ಚುನಾವಣೆಗೆ ಸಹಕಾರ ಮಾಡಿದಂತ ನಮ್ಮ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿವರೆಗೂ ಮತ್ತೆ ಪೊಲೀಸ್ ಇಲಾಖೆಯವರೆಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಈ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ಮಾಡೋದಕ್ಕೆ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 2017 ಗುರುವಾರ ಬೆಳಗ್ಗೆ 10 ಗಂಟೆಗೆ ಕೆಸನಾಳ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗಳಾದ ಶ್ರೀ ರಶ್ಮಿ ವಿತರಣಾಧಿಕಾರಿಗಳು ತಾಂತ್ರಿಕ ಸೇವಾ ಕೇಂದ್ರ ಕಾಮಸ್ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸಲು ಸರ್ವ ಸದಸ್ಯರ ಸಭೆಯ ನಡವಳಿಕೆಗಳು. ಕೆಸನಹಳ್ಳಿ ಗ್ರಾಮ ಪಂಚಾಯತ್ ತೆರವಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ಅವರ ಪತ್ರದ ಸಂಖ್ಯೆ CR 2/17 ದಿನಾಂಕ 13/4 ಚುನಾವಣೆ ನಡೆಸುವ ಬಗ್ಗೆ ಚುನಾವಣೆಯನ್ನು ನಡೆಸಲು ದಿನಾಂಕ 4/5/2017 ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಿ ನಿಗದಿಪಡಿಸಿದ್ದು. ಈ ಅವಧಿಯಲ್ಲಿ ಕೆಳಕಂಡಂತೆ ನಾಮಪತ್ರ ಸ್ವೀಕರಿಸಲಾಗಿದೆ. ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಸದಸ್ಯರ ಹೆಸರು BP ಕೃಷ್ಣಮೂರ್ತಿ ಬೆಂಗಳೂರು ಕ್ಷೇತ್ರ. ಸೂಚಕರ ಹೆಸರು ಶ್ರೀ KM ಮಂಜುನಾಥ್ ಕೆಸನಹಳ್ಳಿ ಕ್ಷೇತ್ರ. ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವ ನಾಮಪತ್ರವು ಶ್ರೀ BP ಕೃಷ್ಣಮೂರ್ತಿ ಅವರು ಸಲ್ಲಿಸುವ ನಾಮಪತ್ರವು ಕ್ರಮಬದ್ಧವಾಗಿರುತ್ತದೆ. ಅದೇ ರೀತಿ